Hello friends, Namaskara. Nadu Somshekhar. Friends, Jio Phone Deepavali offer ge kevala 699 ರೂಪಾಯಿಗೆ Jio Phone ಎಲ್ಲರಿಗೂ ನೀಡ್ತಾ ಇರುವಂತದ್ದು. ಈ Jio Phone ಇಂದಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಲಿ, ಇದರಿಂದ ಏನೇನೋ ರೀಚಾರ್ಜ್ ಗಳನ್ನು ಮಾಡ್ಕೋಬೇಕು, ಮತ್ತೆ ಇದನ್ನ ನಾವು ಕೊಂಡ್ಕೊಳ್ಳಬಹುದು, ಹೇಗೆ ಕೊಂಡ್ಕೊಳ್ಳಬಹುದು, ಎಲ್ಲಿಂದ ಕೊಂಡ್ಕೊಳ್ಳಬಹುದು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ. ಇವತ್ತು 8 ಗಂಟೆಗೆ ನಾನು ಲೈವ್ ಬರ್ತಾ ಇದ್ದೀನಿ, ಗಿವ್ ಅವೇ ವಿನ್ನರ್ಸ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡೋಕ್ಕೆ ಮರಿಬೇಡಿ, ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಮೊದಲಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೇವಲ ನಾವೊಂದು ಹಳೆಯ ಸ್ಮಾರ್ಟ್ಫೋನ್ನ ಕೊಟ್ಟು 500 ರೂಪಾಯಿ ಕೊಟ್ಟರೆ ನಮಗೆ ಒಂದು ಜಿಯೋ ಫೋನ್ನ ಕೊಡ್ತಾ ಇದ್ರು. ಅದನ್ನೆಲ್ಲ ನಾವು ಹಿಂದಿನ ದೀಪಾವಳಿ ಆಫರ್ಸ್ಗೆ ನೋಡ್ಕೊಂಡಿದ್ವಿ. ಇದೀವಾಗ ಹೊಸದಾಗಿ ಆಫರ್, ಜಿಯೋ ಫೋನ್ನ ನೀವು ಗಿಫ್ಟ್ ಮಾಡುವಂಥ ಒಂದು ಆಫರ್ನ ಕೊಡ್ತಾ ಇರುವಂಥದ್ದು. ಈ ಆಫರಲ್ಲಿ ನಿಮಗೆ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ. ಓಕೆ, ನೀವು ನಾರ್ಮಲ್ ರೀಚಾರ್ಜ್ನ ಕೂಡ ಮಾಡ್ಕೋಬೋದು. ಕೇವಲ ನೀವು 700 ರೂಪಾಯಿ ಅಂದರೆ 699 ರೂಪಾಯಿ ನೀವು ಸ್ಟೋರಲ್ಲಿ ಕೊಟ್ಟು ಜಿಯೋ ಫೋನ್ನ ಖರೀದಿಸ್ಬೋದು. ಇದನ್ನು ನೀವು 4th ಅಕ್ಟೋಬರ್ ಹಿಡ್ಕೊಂಡು ಈ ಒಂದು ಸೇಲ್ ಅಥವಾ ಈ ಒಂದು ಆಫರ್ ಶುರು ಆಗುತ್ತೆ ಅಂತ ಹೋಗ್ಬೋದು. ಸ್ಟೋರ್ಗಳಲ್ಲಿ ನೀವು 700 ರೂಪಾಯಿಗೆ ಒಂದು ಜಿಯೋ ಫೋನ್ನ ಕೊಂಡ್ಕೊಳ್ಬೋದು. ಇದು ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ. ನೀವು ನಾರ್ಮಲಿ 49 ರೂಪಾಯಿ ರೀಚಾರ್ಜ್ ಮಾಡ್ಕೋಬೋದು, 99 ರೂಪಾಯಿ ರೀಚಾರ್ಜ್ ಮಾಡ್ಕೋಬೋದು, ಅಥವಾ 149 ರೀಚಾರ್ಜ್ನ ಕೂಡ ಮಾಡ್ಕೊಳ್ಳುವಂಥದ್ದು. ಬಟ್ ನಿಮಗೆ ಕಂಪ್ಲೀಟ್ಲಿ 700 ರೂಪಾಯಿ ಕೊಟ್ಟರೆ ನಿಮಗೆ ಜಿಯೋ ಫೋನ್ ಸಿಗುತ್ತೆ, ಆಯಿತಾ. ಇನ್ನು ನೀವು 99 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. 99 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಇಂಟರ್ನೆಟ್ ಆಫರ್ಸ್ ಕೂಡ ಸಿಗುತ್ತೆ. ಇಷ್ಟೇ ಅಲ್ಲದೆ 99 ರೂಪಾಯಿ ಎಕ್ಸ್ಟ್ರಾ ಮತ್ತು ಇಂಟರ್ನೆಟ್ ಡೇಟಾನ ಕೂಡ ನಿಮಗೆ ಕೊಡ್ತಾ ಇರುವಂಥದ್ದು. 49 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನಿಮಗೆ ಈ ಒಂದು ಆಫರ್ ಸಿಗಲ್ಲ, ಬಟ್ ನೀವು 99 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಈ ಒಂದು ಆಫರ್ ಸಿಗುತ್ತೆ. ನೀವಿನಷ್ಟು ಜಾಸ್ತಿ ಎಕ್ಸ್ಟ್ರಾ ಡೇಟಾನ ಯೂಸ್ ಮಾಡ್ಕೊಳ್ಬೇಕಂತಿದ್ರೆ ಅಂದರೆ ನೀವು 99 ರೂಪಾಯಿ ಮಾಡ್ಕೋಬೋದು, ಇಲ್ಲಾಂದರೆ 49 ರೂಪಾಯಿ ಕೂಡ ಮಾಡ್ಕೋಬೋದು. ಎಕ್ಸ್ಟ್ರಾ ಬೆನಿಫಿಟ್ಗೋಸ್ಕರ ನೆಕ್ಸ್ಟ್ 7 ತಿಂಗಳು ನೀವು 99 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ನಿಮಗೆ 99 ರೂಪಾಯಿಯ ಡೇಟಾನ ಫ್ರೀ ಆಗಿ ಕೊಡ್ತಾ ಇದ್ರೆ ನೆಕ್ಸ್ಟ್ 7 ಮಂತ್ ಒಳಗಡೆ. ಅಂದರೆ ಇದು ಬಾಕಿ ನಾವೇನೊಂದು 800 ರೂಪಾಯಿ ಆಫ್ ಆಗಿ ನೋಡ್ತಾ ಇದ್ವಿ. 1500 ರೂಪಾಯಿ ಫೋನ್ ನಮಗೆ 700 ರೂಪಾಯಿ ಸಿಗ್ತದೆ. ಅಂದರೆ ಇನ್ನುಳಿದ 800 ರೂಪಾಯಿ ಆಫ್ ಏನಿತ್ತು ಅದು ಕೂಡ ನಮಗೆ ಫ್ರೀ ಆಗಿ ಇಲ್ಲಿ ಡೇಟಾನ ಕೊಡ್ತಾ ಇರುವಂಥದ್ದು. ಹಾಗಾದರೆ ನಾವು ರೀಚಾರ್ಜ್ ಮತ್ತು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಎಲ್ಲ ಅಪ್ಲೈ ಮಾಡ್ಕೊಂಡು ನೋಡಿದ್ರೆ ನಮಗೆ ಜಿಯೋ ಫೋನ್ ಕೇವಲ 0 ರುಪೀಸ್ಗೆ ಅಂದರೆ ಫ್ರೀ ಆಗಿ ಸಿಗ್ತಾ ಇರುವಂಥದ್ದು. ಇನ್ನು ನಮ್ಮ ಭಾರತದಲ್ಲಿ 7 ಕೋಟಿ ಜನ ಇದುವರೆಗೆ ಜಿಯೋ ಫೋನ್ನ ಯೂಸ್ ಮಾಡ್ತಿದ್ರೆ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಇನ್ನುಳಿದ 35 ಕೋಟಿ ಜನ 2G ಗ್ರಾಹಕರಿದ್ದಾರೆ, ಅಂದರೆ ಬೇರೆ ಕೀಪ್ಯಾಡ್ ಸ್ಮಾರ್ಟ್ಫೋನ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಅವ್ರ ಹತ್ರ ಕೂಡ ತಲುಪೋಗೋಸ್ಕರ ಜಿಯೋ ಇಂಥ ಒಂದು ಆಫರ್ಸ್ಗಳನ್ನ ಕೊಡ್ತಾ ಇದೆ. ಸೊ ನೀವು ಕೂಡ ಯಾರಾದರೂ ದೀಪಾವಳಿಗೆ ಗಿಫ್ಟ್ ಮಾಡ್ಕೊಳ್ಬೇಕಂತಿದ್ರೆ ಅಂದರೆ ಜಿಯೋ ಫೋನ್ನ ಸಜೆಸ್ಟ್ ಮಾಡಿ. 4Gನ ಅವ್ರು ತಿಳ್ಕೊಳ್ಳಿ, ವಾಟ್ಸಪ್ನ ಯೂಸ್ ಮಾಡಲಿ, 4G ವೋಲ್ಟಿ ವಾಯ್ಸ್ ಕಾಲ್ಗಳನ್ನ ಮಾಡಿ, ಒಳ್ಳೆಯ ಆಫರ್ಸ್ಗಳನ್ನ ಪಡೀಲಿ ಅಂತ ನನ್ನ ಉದ್ದೇಶ ಕೂಡ ಆಗಿದೆ. ಇನ್ನು ಮುಂದಿನ ಜನ್ರೇಷನಲ್ಲಿ ನಾವೆಲ್ಲ ನಮ್ಮ ಅಪ್ಪ ಅಂದ್ರಿಗೂ ಆ್ಯಂಡ್ರಾಯ್ಡ್ ಫೋನ್ ಅಕೌಂಟ್ಸ್ ಕೊಡ್ತಾ ಇದ್ವಿ. ಸೊ ಮುಂದಿನ ದಿನಗಳಲ್ಲಿ ನಾವು ಈ ಕೀಪ್ಯಾಡ್ ಸ್ಮಾರ್ಟ್ಫೋನ್ಸ್ಗಳನ್ನ ಬಿಟ್ಟು ಎಲ್ಲ ನೆಕ್ಸ್ಟ್ ಜನ್ರೇಷನಲ್ಲಿ ನೆಕ್ಸ್ಟ್ ಲೆವೆಲ್ ಸ್ಮಾರ್ಟ್ಫೋನ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ತುಂಬ ದಿನ ಉಳಿದಿಲ್ಲ, ಓಕೆ, ಕೆಲವೇ ದಿನಗಳಲ್ಲಿ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇರುವಂಥ ಸ್ಮಾರ್ಟ್ಫೋನ್ಸ್ಗಳನ್ನ ನಾವು ಸಜೆಸ್ಟ್ ಮಾಡೇ ಮಾಡ್ತೀವಿ. ಸೊ 4G ನೆಟ್ವರ್ಕ್ ಹೊಸ ಟೆಕ್ನಾಲಜಿಗಳನ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಇರ್ತಾ ನೋಡಿ ಆ ಒಂದು ಬಜೆಟ್ಗೆ ಅವ್ರು ಕೊಂಡ್ಸ್ಕೊಡೋಕ್ಕೆ ಟ್ರೈ ಮಾಡಿ, ನೆಕ್ಸ್ಟ್ ಲೆವೆಲ್ಗೆ ನಾವು ಕೂಡ ಬೆಳೆಯೋಣ ಅಂತೆ. ಸೊ ಫ್ರೆಂಡ್ಸ್, ಇದಷ್ಟು ಜಿಯೋ ಫೋನ್ನ ಬಗ್ಗೆ ಮಾಹಿತಿ ಆಗಿತ್ತು. ನಿಮಗೆ ಏನಾದರೂ ಕ್ವಶನ್ ನನಗೆ ಕೇಳಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ಧಾರಾಳವಾಗಿ ಕೇಳ್ಬೋದು, ಅಲ್ಲಿ ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀವಿ. ಸಿಗೋಣ ಅಂತೆ, ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಸ್ಟೇ ವಿತ್ ದ ನೆಕ್ಸ್ಟ್ ಒನ್. ಪೀಸ್.